ನೋಡಿ, ರಾಜಕೀಯ ಅನ್ನೋದು ಒಂದು ಸಮಾಜಕ್ಕೆ ಎಲ್ಲೋ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಿಗುವಂಥ ಒಂದು ಪವರ್. ಆ ಪವರ್ನ ಯಾರೋ ಒಬ್ಬ ಹೆಬ್ಬೆಟ್ಟು ಮಾಡ್ತಾನೆ, ಕಲ್ಲೊಡಿಯೋನ್ ಮಾಡ್ತಾನೆ, ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂದರೆ ಒಬ್ಬ ವೈದ್ಯ ಅವನಿಗಿಂತಲೂ ಅತ್ಯುತ್ತಮ ಮನುಷ್ಯ. ಅವ್ರು ಒಂದು ಜೈದಿ ಒಮ್ಮೆ ಮ್ಯಾನೇಜ್ ಮಾಡ್ತಾ ಇದ್ರು, ಅವ್ರೆಲ್ಲ ಗೆದ್ದು ಮಿನಿಸ್ಟರ್ ಆದ ಸೆಂಟ್ರಲ್ ಮಿನಿಸ್ಟರ್ ಆದರೆ ಇಡೀ ಬೆಂಗಳೂರಿನ 4 ಜೈದಿ ಅವ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು. ನಾನು ಏನಾದರೂ ಒಬ್ಬ ಎಮ್ ಎಲ್ ಎ ಆಗಿದ್ದೆ, ರಾಜಾಜಿ ನಗರಕ್ಕೇನೆ ಒಂದು ಜೈದಿ ಅವ ಕಟ್ಟಿಸ್ತಾ ಇದ್ದೆ. ನನಗನ್ಸುತ್ತೆ ವಿದ್ಯಾವಂತರು ಯಾವಾಗ ರಾಜಕೀಯಕ್ಕೆ ಬರೋಲ್ಲೋ ಅಲ್ಲಿವರೆಗೂ ಸ್ಕೌಂಡ್ರಲ್ಸ್ ಬರ್ತಾರೆ. ನಮಸ್ಕಾರ ಡಾಕ್ಟರ್ ಅಂಜಿನಪ್ಪ. ಇದು ಭಾಳ ಪೊಲಿಟಿಕಲ್ ಕ್ವಶನ್ ಆದರೂ ಕೂಡ ಡೆಫಿನೆಟ್ಲಿ ಪರ್ಸನಲ್ ಒಪಿನಿಯನ್ ಕೊಡ್ತೀನಿ. ನಾನು ಡಾಕ್ಟರ್ ಮಂಜುನಾಥಿಗೆ ನಾನೇ ಪರ್ಸನಲಿ ಕ್ಯಾನ್ವಾಸ್ ಮಾಡಿದ್ದೀನಿ. ನಾನು JDS ಪಾರ್ಟಿಯ ವೈದ್ಯಕೀಯ ವಿಭಾಗದ ರಾಜ್ಯಾಧ್ಯಕ್ಷ ಇದ್ದೀನಿ. ಈ ಎಲೆಕ್ಷನ್ನಲ್ಲಿ ಮಂಜುನಾಥ್ ಅವರಿಗೆ, ನನ್ನ ಪಕ್ಷದ ಕುಮಾರಣ್ಣವರಿಗೆ, ಯಾಕಂದರೆ ಇವತ್ತು JDS ಆ್ಯಂಡ್ BJP ಒಂದು ಒಟ್ಟಾಗಿ ಎಲೆಕ್ಷನ್ ಮಾಡಲಿಕ್ಕೆ ಡಿಸೈಡ್ ಮಾಡಿದಾಗಿಂದ ಸೊ ನನ್ನ ಜವಾಬ್ದಾರಿ. ಬಂದು ಜನರು ಕೇಳಿದ ಪ್ರಶ್ನೆ, ವೈದ್ಯರು ಯಾಕೆ ಪಾಲಿಟಿಕ್ಸ್? ನಾನು ಕೂಡ ಹಿಂದೆ ಇದೇ ಕ್ಷೇತ್ರದಿಂದ, ರಾಜಾಜಿನಗರ ಕ್ಷೇತ್ರದಿಂದ MLA ಕಂಟೆಸ್ಟ್ ಮಾಡಿ ನಾನು ಸೋಲಿಲ್ಲ, ಆದರೆ ಗೆಲ್ಲಿಲ್ಲ. ನಾನು ಸೋತೆ ಅಂದ್ಕೊಳ್ಳಲ್ಲ, ಬಟ್ ನಾನು ಗೆಲ್ಲಿಲ್ಲ. ಬಟ್ ನನಗೆ ಸಮಾಜ ನೋಡಿ, ರಾಜಕೀಯ ಅನ್ನೋದು ಒಂದು ಸಮಾಜಕ್ಕೆ ಎಲ್ಲೋ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಿಗುವಂಥ ಒಂದು ಪವರ್. ಆ ಪವರ್ನ ಯಾರೋ ಒಬ್ಬ ಹೆಬ್ಬೆಟ್ಟು ಮಾಡ್ತಾನೆ, ಕಲ್ಲೊಡಿಯೋನ್ ಮಾಡ್ತಾನೆ, ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂದರೆ ಒಬ್ಬ ವೈದ್ಯ ಅವನಿಗಿಂತಲೂ ಅತ್ಯುತ್ತಮ ಮನುಷ್ಯ. ನಾನು ಬರೀ ವೈದ್ಯಕೀಯ ಸೇವೆ ಇದೆ, ನೀವು ಎಲ್ಲೋ ಅನ್ಕೋಬೋದು ನಾನೇನಾದರೂ MLA ಆಗಿದ್ದರೆ ಪ್ರಾಕ್ಟೀಸ್ ಬಿಟ್ಬಿಡ್ತಿದ್ದೆ. ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಭಾರತ ದೇಶದಲ್ಲಿ ಡಾಕ್ಟರ್ BC ರಾಯ್ ಇದ್ದರು, ವೆಸ್ಟ್ ಬೆಂಗಾಲ್ನಲ್ಲಿ ಭಾರತ ರತ್ನ ಡಾಕ್ಟರ್ BC ರಾಯ್. ಚೀಫ್ ಮಿನಿಸ್ಟರ್ ಆದರೂ ಕೂಡ ಕ್ಲಿನಿಕ್ ನಡೆಸ್ತಿದ್ದಂಥ ಒಬ್ಬ ಡಾಕ್ಟರ್, ಅವರೇ ಎಕ್ಸಾಂಪಲ್ ಸಾಕು. ನಾನೇನಾದರೂ MLA ಆಗಿದ್ದರೆ ಬರೀ MLA ಕೆಲಸ ಮಾಡ್ತಿರಲಿಲ್ಲ, ಸಮಾಜಕ್ಕೆ ಉತ್ತಮವಾದ ಸೇವೆ ಮಾಡಿ. ಮಂಜುನಾಥ್ ಕೂಡ ಅವರಿಂದ ಆ ಉತ್ತಮ ಸೇವೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಯಾಕಂದರೆ ಈಗಲೂ ಕೂಡ ಮಾಡ್ತಾಯಿದ್ದೀವಿ. ಅವ್ರು ಒಂದು ಜೈದಿ ಒಮ್ಮೆ ಮ್ಯಾನೇಜ್ ಮಾಡ್ತಾಯಿದ್ರು, ಅವರೆಲ್ಲ ಗೆದ್ದು ಮಿನಿಸ್ಟರ್ ಆದ ಸೆಂಟ್ರಲ್ ಮಿನಿಸ್ಟರ್ ಆದರೆ ಇಡೀ ಬೆಂಗಳೂರಿನ 4 ಜೈದಿ ಅವ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು. ಇಡೀ ದೇಶದ ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಅವ್ರಿಗೆ ಆ ಕೆಪಾಸಿಟಿ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಪವರ್. ಒಬ್ಬರೇ ಇಂಡಿವಿಜುವಲ್, ನಾನು ಇಂಡಿವಿಜುವಲಿ ಸಾಕಷ್ಟು ಸಮಾಜ ಸೇವೆ ಮಾಡ್ತೀನಿ. ಆದರೆ ನಾನೇನಾದರೂ ಒಬ್ಬ MLA ಆಗಿದೆ, ರಾಜಾಜಿ ನಗರಕ್ಕೇನೆ ಒಂದು ಜೈದಿ ಅವ ಕಟ್ಟಿಸ್ತಾ ಇದ್ದೇನೆ. ನನ್ನ ದುಡ್ಡಿನಾಗಲ್ಲ, ಸರ್ಕಾರದ ಬರೋಂಥ ಅನುದಾನದಿಂದ ಕಟ್ಟಿಸ್ತಿದ್ದೆ. ಅದರಿಂದ ದಯವಿಟ್ಟು ಜನಗಳು ಯಾಕೆ ಡಾಕ್ಟ್ರ್ ನಿಂತರು ಅನ್ನೋದನ್ನು ಮರೆತುಬಿಡಿ. ಡಾಕ್ಟ್ರ್ ನಿಲ್ಲಬೇಕು. ಡಾಕ್ಟ್ರಿಂದ ಸಮಾಜಕ್ಕೆ ವೈದ್ಯಕೀಯ ಸೇವೆಯ ಜೊತೆಗೆ ಇನ್ನೂ ಉತ್ತಮ ಸೇವೆ ಆಗೋ ಚಾನ್ಸ್ ಇರುತ್ತೆ. ನನಗನ್ಸುತ್ತೆ ವಿದ್ಯಾವಂತರು ಯಾವಾಗ ರಾಜಕೀಯಕ್ಕೆ ಬರೋಲ್ಲೋ ಅಲ್ಲಿವರೆಗೂ ಸ್ಕೌಂಡ್ರಲ್ಸ್ ಬರ್ತಾರೆ. ನಾನು ಈ ಪದ ಯೂಸ್ ಮಾಡ್ತಿದ್ದೀನಿ, ಎಲ್ಲರೂ ಸ್ಕೌಂಡ್ರಲ್ಸ್ ಅಲ್ಲ, ಸ್ಕೌಂಡ್ರಲ್ಸ್ ಬರ್ತಾರೆ. ಆದ್ದರಿಂದ ದಯವಿಟ್ಟು ಆ ಮಾತನ್ನು ಕೇಳಬೇಡಿ. ಐ ವಿಶ್ ಮಂಜುನಾಥ್ ಗುಡ್ ಲಕ್. ಇನ್ನೂ ರಿಸಲ್ಟ್ ಬಂದಿಲ್ಲ, ಎಲ್ಲ ಅವ್ರಿಗೆ ಗೆಲ್ಲುವ ಅವಕಾಶಗಳಿದ್ದಾವೆ. ನಾನು ಅವರು ಆಪೋಸಿಟ್ ಯಾರು ನಿಂತಿದ್ದರೂ ಅವ್ರದ್ದೇನೋ ಅದು ನಾನು ಮಾತಾಡೋದೇ ಇಲ್ಲ. ಯಾರು ಬಂದರೂ ಕೂಡ ರಾಜಕೀಯದಲ್ಲಿ ಒಳ್ಳೆ ಸೇವೆ ಮಾಡೋಂಥವ್ರು ಬರಲಿ, ಇವ್ರಿಗಿನ್ನ ಉತ್ತಮ ಸೇವೆ ಇನ್ನೊಬ್ಬರು ಮಾಡ್ತಿರೋ ಅವರು ಬರಲಿ, ನನಗಂತೂ ಇವ್ರ ಮೇಲೆ ಒಂದು ಭರವಸೆ ಇದೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ವಾಚ್. ಇನ್ನೊಂದು ಪ್ರಶ್ನೆ, ಇನ್ನು ಇತ್ತೀಚೆಗೆ ಒಂದು ವೈರಲ್ ಆಗುತ್ತೆ ಒಂದು ನ್ಯೂಸ್ ಏನು ಅಂತಂದ್ರೆ, ಒಬ್ಬ ಮಗಳು ಇವಾಗ ತಾನೇ 18, ಸೊ ಫಸ್ಟ್ ವೋಟು. ಸೊ ಅವ್ರು ಬಂದ್ಬಿಟ್ಟು ಚಿಕ್ಕ ವಯಸ್ಸಿದ್ದಾಗ ಆ ಹುಡುಗಿ ಹಾರ್ಟ್ ಪ್ರಾಬ್ಲಮ್ ಆದಾಗ ಅವರು ಆಪರೇಟ್ ಮಾಡಿ ಎಲ್ಲ ಸರಿ ಮಾಡಿದ್ರಂತೆ. ಸೊ ಈಗ ಫಸ್ಟ್ ವೋಟ್ ಆ ಹುಡುಗಿ ಡಾಕ್ಟರ್ಗೆ ಹಾಕಿರುವಂಥದ್ದು. ಈ ರೀತಿಯ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಹೃದಯವಂತ ಡಾಕ್ಟರ್ ಗೆಲ್ಲಬೇಕು ಅಂತ ಒಂದಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಅವರ ಒಂದು ಕೆಲಸದ ಬಗ್ಗೆ ಹೇಳೋದಾಗುತ್ತೆ. ನ್ಯಾಚುರಲಿ ರೀ, ಆ ಹೆಣ್ಮಗಳಿಗೆ ಅಪ್ರಿಷಿಯೇಟ್ ಮಾಡಬೇಕು. ನೋಡ್ರಿ, ನಾನು PUC ಓದೋವಾಗೆ ಬಂಡಿ ಸ್ಟೇಷನ್ ಮಾಡಲಿಲ್ಲ ಅಂತ ಯಾರೋ ಒಂದು ಪುಣ್ಯಾತ್ಮನ ಒಂದು ಫ್ರೀ ಸೀಟ್ ಕೊಡ, ಹಳ್ಳಿಯಿಂದ ಬಂದಿದ್ದೆ, ತಿನ್ಲಿಕ್ಕೆ ಊಟ ಇಲ್ಲ, ಹೋಟ್ಲ. ನಾನು MBBS ಆದಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ. ಇದ್ದಿದ್ದು ಅವ್ರು ಮರೆತು ಹೋಗಿದ್ದರು. ಇದು ಯಾವತ್ತು ಸಮಾಜದಲ್ಲಿ ಭಾಳ ಉತ್ತಮದು. ಕೊಡೆ ಆ ಹುಡುಗಿ, ನಾನೇ ಯಾಕೆ ಮಂಜುನಾಥಿಗೆ ಸಪೋರ್ಟ್ ಮಾಡಿ? ಆ್ಯಸ್ ಎ ಪ್ರೊಫೆಷನಲ್ ಕೊಲಿಗಲ್ಲ, 20 ವರ್ಷದಿಂದ ನಾನೇ NGO ಮಾಡಿಸ್ಕೊಂಡಿದ್ದೀನಿ. ಅವ್ರು ಜಯದೇವ ಒಳಗಿದ್ದಾಗೆ, ವಿಕ್ಟೋರಿಯಾ ಹಾಸ್ಪಿಟಲ್ಲಿದ್ದಾಗೆ, ರೀಸೆಂಟಾಗಿ ಜಯದೇವಗೆ ಹೋಗಿ ನಾನು ರಷ್ಯಾಗೆ ಹೋದ ಮೊದಲು ಮತ್ತೆ NGO ಮಾಡಿಸ್ಕೊಂಡು ಎಲ್ಲ ಒಂದು ಕಡೆ ನನಗೊಂದು ಸೇವೆ ಮಾಡಿದ್ದಾರೆ. ಈ ಥರ ಸೇವೆ ನಾನು ಒಬ್ಬನೇ ಅಲ್ಲ, 70 ಲಕ್ಷ ಜನಕ್ಕೆ ಮಾಡಿದ್ದೀನಿ ಅಂತಾರೆ. ಬೇರೆ ಡಾಕ್ಟ್ರುಗಳು ಮಾಡಿದ್ದಾರೆ, ಅವ್ರು ಎಲೆಕ್ಷನ್ ನಿಂತಿಲ್ಲ, ಅವ್ರು ನಿಂತಾಗ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ. ಸೊ ಉತ್ತಮ ಸೇವೆಯನ್ನು ಮಾಡಿದಾಗೆ ಅವ್ರಿಗೆ ಆಪೋಸಿಟ್ ನಿಂತಿದ್ದವ್ರು ಏನು ಮಾಡಿದಾರೆ ಅದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಲ್ಲ. ಅವರು ಒಳ್ಳೇದು ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನನಗೆ ಸದ್ಯಕ್ಕೆ ಇವ್ರು ಮಾಡಿದ್ದಾರೆ ಅನ್ನೋದನ್ನು ನೆನೆಸ್ಕೋತೀನಿ. ಸೊ ಹಂಗಾಗಿ ಉತ್ತಮ ಸೇವೆ ಮಾಡಿರೋರನ್ನು ಸಮಾಜದಲ್ಲಿ ಯಾವತ್ತೂ ನೆನೆಸ್ಕೋಬೇಕು, ಅವ್ರು ಗೆದ್ದು ಬರಬೇಕು ಅಂತ. ಆ ಹುಡುಗಿ ಮಾಡಿರೋ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೈ ಅಪ್ರಿಸಿಯೇಷನ್.